नमस्कार न्यूज बॉक्स के स्वागत ವೀಕ್ಷಕರೇ ಮುರುಘಾಮಠದ ಶಿವಮೂರ್ತಿಗೆ ಸಂಬಂಧಪಟ್ಟಂತಹ ಎರಡು ಪ್ರಕರಣಗಳು ದಾಖಲಾಗಿರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸೊ ಮೊದಲನೇ ಪ್ರಕರಣದಲ್ಲಿ ಒಡನಾಡಿ ಸಂಸ್ಥೆ ಮೂಲಕ ಈ ಮಠದಲ್ಲಿ ಕಲಿತಾ ಇದ್ದಂತಹ ವಿದ್ಯಾರ್ಥಿಗಳು ದೂರು ನೀಡಿರುವಂಥದ್ದು. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಚಾರ್ಜ್ ಶೀಟ್ ಈಗಾಗಲೇ ಫೈಲ್ ಆಗಿರೋದು ನಿಮಗೆಲ್ಲರಿಗೂ ಗೊತ್ತಾ ಇದೆ. ಇನ್ನೊಂದು ಪ್ರಕರಣ ಏನು ಅಂದರೆ, ಮಠದಲ್ಲಿ ಕೆಲಸ ಮಾಡ್ತಿದ್ದಂತಹ ಅಡುಗೆ ಮಹಿಳೆ ತನ್ನ ಮಕ್ಕಳ ಮೇಲೆ ಹಾಗೂ ಇನ್ನೂ ಇಬ್ಬರ ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ದೌರ್ಜನ್ಯ ಆಗಿದೆ ಅನ್ನುವಂಥದ್ದನ್ನು ದೂರು ನೀಡಿರುವಂಥದ್ದು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಚಾರ್ಜ್ ಶೀಟ್ ಫೈಲ್ ಆಗಿಲ್ಲ, ತನಿಖೆ ನಡೀತಾ ಇದೆ, ಪೊಲೀಸರು ಸಾಕ್ಷ್ಯಗಳನ್ನು ಹುಡುಕ್ತಾ ಇದ್ದಾರೆ. ಸೊ ಈ ಬೆನ್ನಲ್ಲೇ ಒಂದು ಆಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಸೊ ಈ ಒಂದು ಆಡಿಯೋ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಈ ಅನುಮಾನ ಏನು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ವೀಕ್ಷಕರೇ. ಸೊ ವೀಕ್ಷಕರೇ, ಈ ಒಂದು ಆಡಿಯೋವನ್ನು ನಾವು ಕೇಳ್ತಾ ಇದ್ರೆ ಎರಡು ಆ್ಯಂಗಲಲ್ಲಿ ಸಾಕಷ್ಟು ಅನುಮಾನ ಹುಟ್ಕೊಳ್ಳುತ್ತೆ. ಸೊ ಒಂದು ಆ್ಯಂಗಲ್ ಏನು ಅಂದರೆ, ಈ ಅಡುಗೆ ಮಹಿಳೆಯ ಮಕ್ಕಳಲ್ಲಿ ಯಾರೋ ಒಬ್ಬರು ಆಗಿರ್ಬೋದಾ ಅಂತ. ಯಾಕಂದರೆ ಮಹಿಳೆಗೆ ಎರಡು ಹೆಣ್ಣು ಮಕ್ಕಳು, ಸೊ ಎರಡು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ದೌರ್ಜನ್ಯ ಆಗಿದೆ ಅನ್ನುವಂಥದ್ದನ್ನು ಪ್ರಕರಣದಲ್ಲಿ ದಾಖಲು ಮಾಡಿರ್ತಾಳೆ ಈ ಮಹಿಳೆ. ಸೊ ಹಾಗಾಗಿ ಈ ಇಬ್ಬರು ಮಕ್ಕಳಲ್ಲಿ ಯಾರೋ ಒಬ್ಬರು ಆಗಿರ್ಬೋದಾ ಅನ್ನುವಂತಹ ಒಂದು ಅನುಮಾನ ಕಾಡುತ್ತೆ. ಯಾರೋ ಮಠದವರು ಅವರ ಕುಮ್ಮಕ್ಕಿನಿಂದ ಬಲವಂತಕ್ಕೋಸ್ಕರ ಈ ರೀತಿ ಮಾತನಾಡಿದ್ಲ, ಈ ರೀತಿ ಮಾತನಾಡಿಸಿದ್ರ ಅನ್ನುವಂತಹ ಒಂದು ಅನುಮಾನ ಹುಟ್ಕೊಳ್ಳುತ್ತೆ ವೀಕ್ಷಕರೇ. ವೀಕ್ಷಕರೇ, ಈ ಒಂದು ಆಡಿಯೋವನ್ನು ಈಗ ಯಾಕೆ ಸೃಷ್ಟಿ ಮಾಡಿದ್ರು ಅನ್ನುವಂಥ ಒಂದು ಅನುಮಾನ ಕಾಡುತ್ತೆ. ಹಿಂದೆ ಸೃಷ್ಟಿಯಾಗಿತ್ತು, ಹಿಂದೆ ಕಾಲ್ ರೆಕಾರ್ಡಿಂಗ್ ಆಗಿತ್ತು, ಈಗ ರಿಲೀಸ್ ಆಗಿದೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ ದೂರಲ್ಲಿ. ಆದರೆ ಈಗ ಯಾಕೆ ಅದನ್ನು ತಂದರು ಅಂತ ನಾವೊಂದು ಪ್ರಶ್ನೆ ಮಾಡಿಕೊಂಡ್ರೆ, ಮೇ ಬಿ ತನಿಖೆಯ ದಿಕ್ಕನ್ನು ಬದಲಿಸ್ಲಿಕ್ಕ ಅನ್ನುವಂಥ ಒಂದು ಅನುಮಾನ ಕಾಡುತ್ತೆ. ಯಾಕಂದರೆ ಮೊದಲ ಚಾರ್ಜ್ ಶೀಟ್ ಈಗಾಗಲೇ ಸಲ್ಲಿಕೆ ಆಗಿದೆ. ಅಂದರೆ ಮೊದಲ ಪ್ರಕರಣದಲ್ಲಿ ಆ ಮಕ್ಕಳು ಒಡನಾಡಿ ಸಂಸ್ಥೆ ಮೂಲಕ ಏನು ಒಂದು ದೂರು ದಾಖಲು ಮಾಡಿರ್ತಾರೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ಹುಡುಕಿ ಮಾಹಿತಿಯನ್ನು ಕಲೆ ಹಾಕಿ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇನ್ನದನ್ನು ಏನೂ ಮಾಡೋಕ್ಕಾಗಲ್ಲ, ಕಂಪ್ಲೀಟ್ ಕ್ಲೋಸ್ ಆಗಿದೆ. ಇನ್ನೇನು ಮಾಡಿದ್ರು, ಈಗ ಎರಡನೇ ಪ್ರಕರಣ ಅಂದರೆ ಅಡುಗೆ ಮಹಿಳೆ ನೀಡಿರುವಂತಹ ಪ್ರಕರಣ ಇನ್ನೂ ತನಿಖೆ ಆಗ್ತಾ ಇದೆ, ಸಾಕ್ಷ್ಯಗಳನ್ನು ಹುಡುಕ್ತಾ ಇದ್ದಾರೆ. ಸೊ ಇದು ಇನ್ನೂ ಚಾರ್ಜ್ ಶೀಟ್ ಫೈಲ್ ಆಗಿಲ್ಲ. ಸೊ ಈಗ ಏನು ಮಾಡಿದ್ರು, ಇದನ್ನು ಮಾಡ್ಬೋದು ಅನ್ನುವಂಥದ್ದು, ಈ ತನಿಖೆಯ ಬೆನ್ನಲ್ಲೇ ದಿಕ್ಕನ್ನು ಬದಲಿಸಿ ಜನರಲ್ಲಿ ಒಳ್ಳೆ ಒಪಿನಿಯನನ್ನು ಕ್ರಿಯೇಟ್ ಮಾಡಿದ್ರೆ ತನಿಖೆಯ ದಿಕ್ಕು ಬದಲಾಗುತ್ತೆ ಅನ್ನುವಂಥದ್ದು ಈಗ ಇರುವಂತಹ ಅನುಮಾನ. ಹೀಗೆ ಮಾಡಿರ್ಬೋದಾ ಅನ್ನುವಂಥದ್ದು ವೀಕ್ಷಕರೇ. ಈಗ ಚರ್ಚೆ ಆಗ್ತಿರೋದೇನೆಂದರೆ, ಆ ಅಡುಗೆ ಮಹಿಳೆಯ ಮಕ್ಕಳಲ್ಲಿ ಯಾರೋ ಒಬ್ಳು ಈ ಥರ ಮಾಡಿರ್ಬೋದಾ, ಅಂದರೆ ಬಲವಂತವಾಗಿ ಮಾಡಿರ್ಬೋದಾ ಅಂತ, ಅಥವಾ ಹೆದರಿಸಿ ಏನಾದರೂ ಮಾಡಿದಾರಾ, ಅಥವಾ ಒಂದು ಗಿಲ್ಟಿ ಫೀಲಿಂದ ಆ ಹುಡುಗಿನೇ ಮಾತನಾಡಿರ್ಬೋದಾ ಅನ್ನುವಂಥದ್ದು ಕೂಡ ತಲೆಗೆ ಬರುತ್ತೆ. ಹಾಗೆ ಪ್ರೀ ಪ್ಲ್ಯಾಂಡ್ ಆಗಿ ಯಾರ ಹತ್ರನೂ ಮಾಡಿಸಿರ್ಬೋದಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಈಗ. ಯಾಕಂದರೆ ಆ ಹುಡುಗಿ ಅಲ್ಲ ಅಂತ ಅಂದರೆ, ಇಲ್ಲಿ ಎಲ್ಲೂ ಒಂದು ಆಡಿಯೋದಲ್ಲಿ ಹೆಸರು ಇಲ್ಲ, ಯಾರು ಮಾತನಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಲ್ಲ. ಸೊ ಬೇರೆ ಯಾರ ಹತ್ರನೂ ಮಾತಾಡಿಸಿ, ಬೇರೆ ಯಾರ ಹತ್ರನೂ ಹಿಂಗೆ ಹಿಂಗೆ ಮಾತಾಡು ಅಂತ ಹೇಳಿ ಮಾಡಿಸಿರ್ಬೋದಾ ಅನ್ನುವಂಥದ್ದು ಕೂಡ ಇನ್ನೊಂದು ಆ್ಯಂಗಲ್ ವೀಕ್ಷಕರೇ. ಸೊ ಇಲ್ಲಿ ಎಲ್ಲನೂ ಪ್ರಶ್ನೆಯಾಗೆ ಕಾಡ್ತಾ ಇದೆ, ಎಲ್ಲನೂ ಊಹಾಪೋಹನೆ ಅನಿಸ್ತಿದೆ, ಯಾವುದು ಕರೆಕ್ಟಾದ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಯಾಕಂದರೆ ಆಡಿಯೋದಲ್ಲಿ ಎಲ್ಲೂ ಆಕೆ ತನ್ನ ಹೆಸರನ್ನು ಹೇಳ್ಕೊಂಡಿಲ್ಲ, ಕೇವಲ ಮಠದಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿನಿ ಅನ್ನುವಂಥದ್ದು ಮಾತ್ರ ಗೊತ್ತಾಗುತ್ತೆ, ಹಾಗೆ ಕರೆ ಮಾಡಿರುವಂತಹ ಆ ವ್ಯಕ್ತಿ ಯಾರು ಅನ್ನೋದು ಕೂಡ ಗೊತ್ತಾಗಲ್ಲ. ಸೊ ಟೋಟಲ್ ಆಗಿ ನಾವು ನೋಡೋದಾದರೆ, ಒಂದು ಅಡುಗೆ ಮಹಿಳೆಯ ಮಗಳು ಅಥವಾ ಆ ಸಂಬಂಧ ಆ ತನಿಖೆಗೆ ಸಂಬಂಧಪಟ್ಟದ್ದು ಯಾರಾದರೂ ಮಾತಾಡಿರ್ಬೋದಾ ಅಂತ ಅನಿಸುತ್ತೆ. ಇನ್ನೊಂದು ಬೇರೆ ಯಾರು ಅಂದರೆ ಅವರಿಗೆ ಆಗದಿರುವಂಥವ್ರು ಕೂಡ ಮಾಡಲಿಕ್ಕೂ ಸಾಕು, ಅವರ ಅಪೋಸಿಟ್ ಯಾರಾದರೂ ಇದ್ದವರು ಈ ಥರ ಮಾಡಲಿಕ್ಕೂ ಸಾಕು. ಇನ್ನೊಂದು ಪ್ರೀ ಪ್ಲ್ಯಾಂಡ್ ಆಗಿ ಬೇರೆ ಯಾರ ಹತ್ರನೂ ಮಾತಾಡಿಸಿ ಗುರುಜಿ ಸ್ವಾಮೀಜಿ ಮೇಲೆ ಒಳ್ಳೆ ಅಭಿಪ್ರಾಯ ಬರುವಂತೆ ಕೂಡ ಮಾಡಲಿಕ್ಕೂ ಸಾಕು. ಸೊ ಇವಿಷ್ಟು ಆ್ಯಂಗಲ್ ಈ ಒಂದು ಆಡಿಯೋಗೆ ಸಿಗ್ತಾ ಇದೆ ವೀಕ್ಷಕರೇ. ಇನ್ನೊಂದು ವೀಕ್ಷಕರೇ, ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ, ಇಲ್ಲಿ ತನಕ ಎಲ್ಲಿಯೂ ಪ್ರಭಾರ ಸ್ವಾಮೀಜಿ ಅವರಾಗಿಯೇ ಹೋಗಿ ಕಂಪ್ಲೇಂಟ್ ಕೊಟ್ಟದ್ದು ಎಲ್ಲೂ ನೋಡಿಲ್ಲ. ಮಠದ ಆಡಳಿತಾಧಿಕಾರಿ ಆಗಿರ್ಬೋದು, ಕಾರ್ಯದರ್ಶಿ ಆಗಿರ್ಬೋದು, ಸಿಬ್ಬಂದಿ ಆಗಿರ್ಬೋದು, ಅವ್ರು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಆಡಿಯೋ ಕುರಿತು ಅವರೇ ರಿಲೀಸ್ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಹಾಗಾದರೆ ಇದರ ಉದ್ದೇಶ ಏನು ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಸೊ ವೀಕ್ಷಕರೇ, ಈ ಒಂದು ಆಡಿಯೋದಲ್ಲಿ ಏನಿದೆ ಅನ್ನೋ
ಅನ್ನೋದನ್ನು ನಾವು ನೋಡೋದಾದರೆ ಮುರುಘಾ ಶರಣರ ವಿರುದ್ಧ ಸುಳ್ಳು ದೂರು ನೀಡುವಂತೆ ವ್ಯಕ್ತಿಯೊಬ್ಬ ಕರೆ ಮಾಡಿರುವಂತಹ ಆಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಸಂಭಾಷಣೆ 14:15 ಇದೆ ವೀಕ್ಷಕರೇ. ಕರೆ ಮಾಡಿದ ವ್ಯಕ್ತಿ ಬಾಲಕಿಗೆ ಸುಳ್ಳು ದೂರು ನೀಡುವಂತೆ ಪ್ರಚೋದನೆ ಮಾಡ್ತಾನೆ. ಅಷ್ಟೇ ಅಲ್ಲದೆ ಸಹಾಯ ಮಾಡುವುದಾಗಿ ಕೂಡ ಒಂದು ಆಮಿಷವನ್ನು ಒಡ್ತಾನೆ. ಸೊ ನೀನೀಗ ಮುರುಘಾ ಶ್ರೀಗಳ ಮೇಲೆ ದೂರನ್ನು ದಾಖಲಿಸಬೇಕು, ನಿನ್ನ ಮೇಲೆಯೂ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ದೂರು ನೀಡಬೇಕು ಅಂತ ಹೇಳ್ತಾನೆ. ಆಗ ಬಾಲಕಿ, ಇಲ್ಲ ನಾನು ಹೇಗೆ ಹೇಳಿ ಈ ರೀತಿಯಾಗಿ ದೂರನ್ನು ನಾನು ನೀಡಲ್ಲ, ಅವರು ಆ ರೀತಿ ಮಾಡಿಲ್ಲ ಅಂತ ಹೇಳ್ತಾರೆ. ಶ್ರೀಗಳು ಅಂಥವರಲ್ಲ ಅಂತ ಆಕೆ ಮೆನ್ಷನ್ ಮಾಡ್ತಾಳೆ. ಅದಕ್ಕೆ ವ್ಯಕ್ತಿ, ನೀನು ನಿನ್ನ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋದನ್ನು ಹೇಳಬೇಡ. ಆಗಾಗ ಅವ್ರು ಮೈ ಮುಡ್ತಾಯಿದ್ರು, ಕೆಟ್ಟ ದೃಷ್ಟಿಯಿಂದ ನನ್ನನ್ನು ನೋಡ್ತಿದ್ರು, ಅಷ್ಟು ದೂರು ಕೊಟ್ಟರೆ ಸಾಕು ಅಂತ ಹೇಳ್ತಾನೆ. ಆದರೆ ಬಾಲಕಿ ಅದಕ್ಕೂ ಒಪ್ಕೊಳ್ಳಲ್ಲ, ಸುಳ್ಳು ಹೇಳಲಿಕ್ಕೆ ನಾನು ಒಪ್ಪಲ್ಲ ಅನ್ನುವಂಥದ್ದನ್ನು ಹೇಳ್ತಾಳೆ. ಸೊ ಹೀಗೆ 14 ನಿಮಿಷಗಳ ಕಾಲ ಆಡಿಯೋಸ್ ಆಗುತ್ತೆ. ಆ ವ್ಯಕ್ತಿ ಹಾಗೆ ಹೇಳ್ತಾನೆ, ದೂರು ದಾಖಲಿಸು, ಅತ್ಯಾಚಾರ ಆಗಿದೆ ಅನ್ನೋದನ್ನು ಹೇಳಬೇಡ, ಜಸ್ಟ್ ಅವ್ರು ಮುಡ್ತಾರೆ ನನ್ನನ್ನು, ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ. ಹಾಗೆ ಇಷ್ಟೇ ಅಲ್ಲದೆ ಇನ್ನೊಂದೇನಂದರೆ, ನೀನು ಹಿಂಗೆ ಮಾಡಿದ್ರೆ ನಿನ್ನ ಜೀವನ ಉದ್ಧಾರ ಆಗುತ್ತೆ, ಸಹಾಯ ಮಾಡ್ತೇವೆ ಅನ್ನುವಂಥದ್ದು ಒಂದು ಆಮಿಷವನ್ನು ಕೂಡ ಒಡ್ತಾನೆ. ಸೊ ಈ ಎಲ್ಲ ಸಂಗತಿಗಳು ಈ ಆಡಿಯೋದಲ್ಲಿ ಒಳಗೊಂಡಿದೆ ವೀಕ್ಷಕರೇ. ಸೊ ವೀಕ್ಷಕರೇ, ಈ ಒಂದು ಆಡಿಯೋ ಆಗಿರ್ಬೋದು, ಪ್ರಕರಣ, ತನಿಖೆ ಇವೆಲ್ಲವನ್ನು ಗಮನಿಸಿದಾಗ ಸಾಕಷ್ಟು ಅನುಮಾನಗಳು ಮೂಡುತ್ತೆ. ಸೊ ಈಗಾಗಲೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಚಾರ್ಜ್ ಶೀಟ್ ಈಗಾಗಲೇ ಫೈಲ್ ಆಗಿದೆ. ಸೊ ಅದನ್ನು ಇನ್ನೇನು ಮಾಡೋಕ್ಕಾಗಲ್ಲ, ಅದರಲ್ಲೆಲ್ಲ ಮಾಹಿತಿ ಇದೆ, ಸಾಕ್ಷ್ಯಗಳಿವೆ. ಸೊ ಆ ಒಂದು ಪ್ರಕರಣವನ್ನು ಇನ್ನೂ ಮುಟ್ಟೋಕ್ಕಾಗಲ್ಲ. ಇನ್ನು ಉಳಿದಿರುವಂಥದ್ದು ಈ ಒಂದು ಪ್ರಕರಣ, ಅಡುಗೆ ಮಹಿಳೆ ನೀಡಿರುವಂಥ ದೂರಿನ ಪ್ರಕರಣ. ಈಗ ಸಾಕ್ಷ್ಯಗಳನ್ನು ಹುಡುಕ್ತಾ ಇದ್ದಾರೆ. ಸೊ ಒಂದು ಚಾರ್ಜ್ ಶೀಟ್ ಫೈಲ್ ಆದ ನಂತರ ಈ ಒಂದು ಆಡಿಯೋ ರಿಲೀಸ್ ಆಗಿದೆ. ಈ ಆಡಿಯೋ ಮುಂಚೆನೇ ರೆಕಾರ್ಡ್ ಆಗಿತ್ತು, ಸೊ ಆಗಲೇ ರಿಲೀಸ್ ಮಾಡ್ಬೋದಿತ್ತು, ಆದರೆ ಈಗ ರಿಲೀಸ್ ಮಾಡಿದ್ದಾರೆ. ಸೊ ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಮಠದ ಸಿಬ್ಬಂದಿಯೇ ಮಾಡಿಸಿರ್ಬೋದಾ, ಅಥವಾ ಮಠಕ್ಕೆ ಆಗ್ತೇ ಇರೋರು ಮಾಡಿಸಿರ್ಬೋದಾ, ಬೇರೆಯವ್ರ ಹತ್ರ ಹೇಳಿಸಿ ಮಾಡಿಸಿರ್ಬೋದಾ, ಅಥವಾ ಆ ಒಂದು ಅಡುಗೆ ಮಹಿಳೆಯ ಮಕ್ಕಳು ಮಾಡಿರ್ಬೋದಾ, ಹೀಗೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ತನಿಖೆಯ ಬಳಿಕವಷ್ಟೇ ಏನು ಎತ್ತ ಅಂತ ಗೊತ್ತಾಗುತ್ತೆ. ಯಾಕಂದರೆ ಆ ವ್ಯಕ್ತಿ ಯಾರು ಅನ್ನೋದು ಇಲ್ಲಿ ತನಕನೂ ಗೊತ್ತಾಗಿಲ್ಲ. ಕರೆಯಲ್ಲಿ ಮಾತನಾಡಿದಂಥ ಆ ವಿದ್ಯಾರ್ಥಿನಿ ಯಾರು ಅನ್ನುವಂಥದ್ದು ಕೂಡ ಗೊತ್ತಾಗಿಲ್ಲ. ಸೊ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಈ ಒಂದು ಆಡಿಯೋ. ಸೊ ಈ ಒಂದು ಆಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ, ಚರ್ಚೆ ಗ್ರಾಸವಾಗ್ತಿದೆ, ಬೇರೆ ಬೇರೆ ಆ್ಯಂಗಲಲ್ಲಿ ಚೆನ್ನಾಗಿ ಥಿಂಕ್ ಮಾಡ್ತಾ ಇದ್ದಾರೆ, ಹೀಗಾಗಿರ್ಬೋದಾ ಹೀಗಾಗಿರ್ಬೋದಾ ಅನ್ನುವಂಥದ್ದು. ಸೊ ಟೋಟಲ್ ಆಗಿ ಇವಿಷ್ಟು ಪಾಯಿಂಟ್ಸ್ ಈ ಆಡಿಯೋ ರಿಲೀಸ್ ಆದಮೇಲೆ ಜನರಲ್ಲಿ ಬಂದಿರುವಂತಹ ಅನುಮಾನದ ಅಂಶಗಳಾಗಿವೆ ವೀಕ್ಷಕರೇ. ಸೊ ನಿಮಗೇನು ಅನಿಸುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈ ಆಡಿಯೋಗೆ ಸಂಬಂಧಪಟ್ಟಂತೆ ಏನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.